ಏನ್ ಸರ್ ಅಚ್ಚೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ರ ಟಗರು ಅಂತಂದ್ರೆ ಅಭಿಮಾನ ನಮ್ಮದ್ ನಾವು ಟಗರ ಬಟ್ ಅವ್ರು ನಮ್ ಟಗರ ಅವ್ರ ಅಭಿಮಾನಕ್ಕೋಸ್ಕರ ಹೀಗೆ ಬಗ್ಗೆ ಏನ್ ಹೇಳ್ತೀರ ನೆಕ್ಸ್ಟ್ ಟೈಮ್ ಅವ್ರ ಒಂದು ಅವಕಾಶ ಕೊಡೋಣ ಸೇಮ್ ಮೊದ್ದು ನಮ್ಮ ಸಿದ್ದರಾಮಯ್ಯವರು ಮತ್ತೆ ನೆಕ್ಸ್ಟ್ ಅವ್ರು ಒಂದು ಅವಕಾಶ ಕೊಡ್ತೀವಿ ಗ್ಯಾರಂಟಿ ಸಿದ್ದರಾಮಯ್ಯವರು ಸಂಪೂರ್ಣವಾಗಿ 5 ವರ್ಷ ರಾಜ್ಯಭಾರ ಮಾಡ್ತಾರೆ ಖಂಡಿತ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಕನಕಪುರ ಬಂಡೆ ಬಗ್ಗೆ ನಿಮ್ಮ ಎರಡು ಬಂಡೆ ಬಂಡೆನೆ ಸರ್ ಅವರು ಎಲ್ಲಾ ಕರುಣಾಮಯಿ ಅಂತಾನೂ ಕರೀಬಹುದು ಅವರನ್ನ ಕರ್ಣ ಅಂತ ಕರೀಬಹುದು ಅರ್ಜುನ ಅಂತ ಕರೀಬಹುದು ಎಲ್ಲಾ ವಿದ್ಯೆಗಳನ್ನ ಪರಿಣತ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟು ಗೆಲ್ಬಹುದು ಸರ್ ಕರ್ನಾಟಕದಲ್ಲಿ ಸಭೆಯಲ್ಲಿ 28 ಕ್ಷೇತ್ರಗಳಲ್ಲಿ ಖಂಡಿತ 25 ರಿಂದ 26 ಕ್ಷೇತ್ರ ಗೆಲ್ತಾರೆ ಸರ್ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಸರ್ ನಮ್ದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ತುಂಬಾ ಖುಷಿ ಪಡುವಂತ ದಿನ ಯಾಕೆ ಅಂತಂದ್ರೆ ನಾವು ಪಟ್ಟಂತ ಶ್ರಮಕ್ಕೆ ಇವತ್ತು ಒಂದು ಉತ್ತಮವಾದಂತ ಸರ್ಕಾರ ರಚನೆ ಮಾಡುವಂತ ಒಂದು ದಿನ ಬಂದಿದೆ ಅಂತ ನಾನು ಹೇಳ್ಕೊಳ್ಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ಇದನ್ನ ತುಂಬಾ ಬಡವರ್ಗದವರು ಎಸ್ಪೆಷಲಿ ಮಧ್ಯಮ ವರ್ಗದವರು ಕಾಯ್ತಾ ಇದ್ದರು ಯಾವಾಗಪ್ಪ ಈ ಬಿಜೆಪಿ ಸರ್ಕಾರ ಹೋಗುತ್ತೆ ಯಾಗೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ಮಧ್ಯಮ ವರ್ಗಕ್ಕೆ ಆಗಲಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳ್ತಾರೆ ಖಂಡಿತ ಖಂಡಿತ ಸಿದ್ದರಾಮಯ್ಯ ಅನ್ನಾರಾಮಯ್ಯ ಅಂತ ಹೇಳ್ತೀವಿ ಅವರನ್ನ ಅವರು ಸಾಮಾನ್ಯರಲ್ಲ ಅಸಾಮಾನ್ಯರು ಅಂತ ಕೂಡ ನಾವು ಹೇಳ್ತೀವಿ ಯಾಕೆ ಅಂತಂದ್ರೆ ಅವರು ಆಲ್ರೆಡಿ 5 ವರ್ಷ ಆಡಳಿತವನ್ನ ಕೊಟ್ಟಿದ್ದಾರೆ ಈ ರಾಜ್ಯ ಜನತೆ ಗೊತ್ತಿದೆ ಅವರ ಸಾಮರ್ಥ್ಯ ಏನು ಅನ್ನೋದು ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹೆಂಗೆ ಜನರನ್ನ ಬಡತನ ಮುಕ್ತರನ್ನಾಗಿ ಮಾಡಬೇಕು ನಿರುದ್ಯೋಗ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಬೇಕು ವಸತಿ ಸಮಸ್ಯೆಗಳಿದೆ ಹಲವಾರು ಸಮಸ್ಯೆ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ 5 ವರ್ಷ ರಾಜ್ಯಭಾರ ಮಾಡ್ತಾರೆ ಖಂಡಿತ ಇದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ ಯಾಕೆ ಅಂತಂದ್ರೆ ಆಳಿತ ಮಾಡಿ ಅವರು ಗೊತ್ತಿದೆ ಹಾಗಾಗಿ ಅವರ ಆಳಿತವನ್ನ ಇಡೀ ನಮ್ಮ ಈ ಕರ್ನಾಟಕ ರಾಜ್ಯ ಮೆಚ್ಚಿ ಅವರು ನಿಮ್ಮ ಶಾಸಕರಿಗೆ ಏನಾದ್ರು ಸಚಿವ ಸ್ಥಾನ ಸಿಗಬಹುದು ಖಂಡಿತ ಸಿಗ್ಬೇಕು ಸರ್ ಯಾಕೆ ಅಂತಂದ್ರೆ ಇವರು 6 ಸಾರಿ 6 ಬಾರಿ ಗೆದ್ದಿದ್ದಾರೆ ನಮ್ಮ ವೆಂಕಟೇಶ್ ಅವರು ವೆಂಕಟೇಶ್ ಅಪ್ಪನವರು ಖಂಡಿತ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಬೆಳೆದಂತ ಒಬ್ಬ ನಾಯಕರು ಅವರು ಶಾಂತಿ ಪ್ರಿಯರು ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದ ನಾವು ಅಭಿವೃದ್ಧಿ ಕಾಣಬಹುದು ಖಂಡಿತ ಕಾಣಬಹುದು ಸರ್ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಸರ್ಕಾರ ನುಡಿದಂತ ಹೇಳಿಕೆ ಕೊಟ್ಟಂತ ಒಂದು ಭಾಗ್ಯಗಳು ಗ್ಯಾರಂಟಿ ಕಾರ್ಡ್ಗಳನ್ನ ಅವರು ಬಹುಬೇಗನೆ ಈಡೇರಿಸ್ತಾರೆ ಅನ್ಕೊಂಡಿದ್ದಾರೆ ಆಲ್ರೆಡಿ ಈಗ ಎಷ್ಟು ಭಾಗ್ಯಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ರು 2013ನೇ ಎಲೆಕ್ಷನ್ ಅಲ್ಲಿ ಅದನ್ನ ಪ್ರಥಮ ದಿನ ಬಂದಾಗ್ಲೇನೆ ಈಡೇರಿಸಿದ್ದಾರೆ ಅದೇ ರೀತಿ ಈ ಗ್ಯಾರಂಟಿಗಳನ್ನ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲದೇನೆ ಅವರು ಖಂಡಿತ ಎಲ್ಲರಿಗೂ ಕೂಡ ತಮ್ಮ ಗ್ಯಾರಂಟಿಯನ್ನ ಕನಕಪುರ ಬಂಡೆ ಬಗ್ಗೆ ನಿಮ್ಮ ಎರಡು ಅನಿಸಿಕೆ ಬಂಡೆ ಬಂಡೆನೆ ಸರ್ ಅವರು ಎಲ್ಲ ಕರುಣಾಮಯಿ ಅಂತಾನು ಕರೀಬಹುದು ಅವರನ್ನ ಕರ್ಣ ಅಂತ ಕರಿಬಹುದು ಅರ್ಜುನ ಅಂತ ಕರಿಬಹುದು ಎಲ್ಲಾ ವಿದ್ಯೆಗಳನ್ನ ಪರಿಣತ ಹೊಂದಿರುವಂತ ಒಬ್ಬ ವ್ಯಕ್ತಿ ಖಂಡಿತ ಅವರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಿಎಂ ಆಗ್ಲಿಕ್ಕೆ ತುಂಬಾ ಚಾನ್ಸ್ ಇದೆ ಸರ್ ಇಬ್ಬರ ನಡುವೆ ಒಗ್ಗಟ್ಟಿಲ್ಲ ಬಹಳ ದಿನ ಇದು ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಒಗ್ಗಟ್ಟು ತುಂಬಾ ಇದೆ ಸರ್ ಒಗ್ಗಟ್ಟು ತುಂಬಾ ಇದೆ ಯಾಕೆ ಅಂತಂದ್ರೆ ಅದು ಅಧಿಕಾರ ಅನ್ನೋದು ಎಲ್ಲರಿಗೂ ಇಷ್ಟಪಡುವಂತ ಒಂದು ಹುದ್ದೆ ಮುಖ್ಯಮಂತ್ರಿ ಸ್ಥಾನವನ್ನ ಸಿಗುವಂತ ಚಾನ್ಸಸ್ ಇದ್ರೆ ಯಾರು ಬಿಟ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ಅಂತದ್ರಲ್ಲಿ ಹೋರಾಡಿದ್ದಾರೆ ಹೌದು ಆದ್ರೂ ಇಬ್ರು ಒಳ್ಳೆ ಉತ್ತಮವಾದಂತ ವ್ಯಕ್ತಿಗಳೇ ಒಂದು ಕಡೆ ಅಧ್ಯಕ್ಷರಾಗಿ ಹಲವಾರು ಕೆಲಸಗಳನ್ನ ಹಲವಾರು ಒಂದು ತಮ್ಮ ಮುಂದೆ ನಿಂತ್ಕೊಂಡು ಈಗ ಯಾವುದೇ ನೋಡಿ ಫಂಕ್ಷನ್ ಆಗಲಿ ಇವತ್ತಿನ ಕಾರ್ಯಕ್ರಮವಲ್ಲಿ ಮುಂದೆ ತಾವೇ ನಿಂತ್ಕೊಂಡು ಎಲ್ಲ ಯೋಜನೆಗಳು ಕರೆಕ್ಟ್ ಇದೆಯಾ ಸರಿ ಇದೆಯಾ ಸರಿ ಇಲ್ವಾ ಅನ್ನೋದನ್ನೆಲ್ಲ ನೋಡಿಕೊಂಡು ಒಂಥರ ಒಳ್ಳೆ ಒಬ್ಬ ನಾಯಕ ಲೋಕಸಭೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟು ಗೆಲ್ಬಹುದು ಸರ್ ಕರ್ನಾಟಕದಲ್ಲಿ ಸಭೆಯಲ್ಲಿ 28 ಕ್ಷೇತ್ರಗಳಲ್ಲಿ ಖಂಡಿತ 25 ರಿಂದ 26 ಕ್ಷೇತ್ರ ಗೆಲ್ತಾರೆ ಸರ್ ಯಾವುದೇ ರೀತಿಯಾದ ಡೌಟ್ ಇಲ್ಲ ಮತ್ತೊಮ್ಮೆ ಇಬ್ರು ಕೂಡಿ ಒಂದು ಪ್ರಯತ್ನ ಪಟ್ಟರೆ ಆಗುತ್ತಂತ ಹೇಳ್ತಾ ಇದ್ದಾರೆ ನಿಮ್ಮ ಖಂಡಿತ ಮೋದಿ ಸರ್ಕಾರ ಈ ವರ್ಷ ಅಂದ್ರೆ 2024ಕ್ಕೆ ದಿ ಹೆಂಡ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಇಲ್ಲ ಪ್ರಗತಿ ಇಲ್ಲ ಹಾಗಾಗಿ ನಾವು ಗ್ಯಾರಂಟಿಗಳು ಏನಾದ್ರು ಈಡೇದ್ರೆ ಆರ್ಥಿಕತೆಯಲ್ಲಿ ಒಂದ್ ಸ್ವಲ್ಪ ಗೊಂದಲಗಳಾಗ್ತಿದ್ದಾವೆ ಈಗ ನಿಮ್ಗೆ ಎಲ್ಲರಿಗೂ ತಿಳಿದಿರಂಗೆ ಗೊತ್ತು ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ಆಲ್ರೆಡಿ ಸಿಎಂ ಆಗಿರುವಂತ 5 ವರ್ಷ ನಮ್ಮ ಸಿದ್ದರಾಮಯ್ಯನ ಸಿಎಂ ಆಗಿ ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ ಹಣಕಾಸು ಸಚಿವರಾಗಿ ಹಲವಾರು ಸಾರಿ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಹಂಗಾಗಿ ಸರ್ಕಾರವನ್ನ ಯಾವ ರೀತಿ ನಡೆಸಬೇಕು ಗ್ಯಾರಂಟಿಗಳನ್ನ ಯಾವ ರೀತಿ ಈಡೇರಿಸಬೇಕು ಅನ್ನೋದು ಅವ್ರು ತುಂಬಾ ಸಿದ್ದರಾಮಯ್ಯ ಅವರ ಒಂದು 2013ರ ಅಧಿಕಾರಾವಧಿಯಲ್ಲಿ ನಿಮ್ಮ ಭಾಗ ಅಭಿವೃದ್ಧಿ ಆಗಿತ್ತು ಖಂಡಿತ ಆಗಿತ್ತು ಎಲ್ಲಾ ರೀತಿಯಾದಂತ ಅಭಿವೃದ್ಧಿಯನ್ನ ಕಾಣ್ವಿ ನಾವು ಅದು ಎಚ್ ಸಿ ಚನ್ನಬಸಪ್ಪನವರು ಒಂದು ಊರು ನಮ್ದು ನಂದಿನಾಥಪುರ ಅಂತ ಪಿರಿಯಾಪಟ್ಟಣ ತಾಲೂಕಲ್ಲಿ ಅದು ರಾಜಕೀಯವಾಗಿ ಬೆಳೆದಂತ ಊರು ಇದೇ ಕಾಂಗ್ರೆಸ್ ರಾಣಿ ಸತೀಶ್ ಅವರು ಕೂಡ ನಮ್ಮ ಕ್ಷೇತ್ರದವರೇ ಕಾಂಗ್ರೆಸ್ ನಲ್ಲಿರುವಂತವರು ಹಾಗಾಗಿ ಅವರು ಹಲವಾರು ಸರ್ ಯಾವ ಕ್ಷೇತ್ರದಿಂದ ನಾವು ಆಳಂದ ಗುಲ್ಬರ್ಗ ಜಿಲ್ಲೆ ಆಳಂದ ಮತಕ್ಷೇತ್ರದಿಂದ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಿ ಸರ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈಗ ಇವತ್ತಿನ ದಿವಸ ಒಂದು ಮುಖ್ಯಮಂತ್ರಿ ಪದಗ್ರಹಣವನ್ನು ನಿಭಾಯಿಸೋದಕ್ಕೆ ಒಂದು ತಯಾರೀಕರಣ ನಡೆದಿದ್ದು ಹಾಗಾಗಿ ಇವತ್ತಿನ ದಿವಸ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ
ಶ್ರೀಮತಿ ಸೋನಿಯಾ ಗಾಂಧಿಯವರಿಗೂ ಕೂಡ ಧನ್ಯವಾದ ಹೇಳ್ತೀವಿ, ರಾಹುಲ್ ಗಾಂಧಿಯವರಿಗೂ ಧನ್ಯವಾದ ಹೇಳ್ತೀವಿ, ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೂ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಈ ರಾಷ್ಟ್ರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಅದೇ ಥರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ನಮ್ಮ ಆಳಂದ ಜನಪ್ರಿಯ ಶಾಸಕರಾದ ಶ್ರೀ ನಿರ್ಭಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರಿಗೂ ಕೂಡ ಒಂದು ಧನ್ಯವಾದ ಹೇಳ್ತೀವಿ. ಈಗ 5 ವರ್ಷ ಜೋಡತ್ತ ಸರ್ಕಾರ ನಡೀತಾ ನಡೀತಾ ಖಂಡಿತವಾಗಿ ನಡೀತಾ ಸರ್ಕಾರ ಜನ ಆಶೀರ್ವಾದ ಮಾಡಿದ್ದಾರೆ, ಜನರ ಮೇಲೆ ನಂಬಿಕೆ, ಜನರ ಮೇಲೆ ಇಷ್ಟಂತ ವಿಶ್ವಾಸ. ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಆಡಳಿತ ನಡೆಸ್ಕೊಂಡವರಲ್ಲಿ ಯಾವುದೇ ಒಂದು ಪ್ರಾಮಾಣಿಕವೇ ಅಧಿಕಾರ ನಡೆಸ್ತಾರಕ್ಕಂಥ ಒಂದು ಭರವಸೆ ಇದೆ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ಯಾವ ಕ್ಷೇತ್ರದಿಂದ? ಸರ್ ನಮಸ್ತೆ, ನಮ್ಮದು ಹುಣಸೂರು ಕ್ಷೇತ್ರ, ಮೈಸೂರು ಹುಣಸೂರು. ಏನು ಸರ್ ಅಚ್ಚೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ಟಗರು ಅಂತಂದ್ರೆ ಅಭಿಮಾನ, ನಮ್ಮ ಮೊದಲು ನಾವು ಟಗರೆ, ಬಟ್ ಅವ್ರು ನಮ್ಮ ಟಗರದಿಂದ ಅವರ ಅಭಿಮಾನಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ. ಇದು ಹಿಂದ ನಾಯಕನ ಒಂದು ಇದಂತ ಹೇಳ್ತೀವಿ. ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದಾರೆ, ಇದಕ್ಕೇನ ಹೇಳ್ತಾರೆ? ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದಾರಲ್ಲ, ಸಂತೋಷ ಇದೆ, ಅದಕ್ಕೋಸ್ಕರ ಮತ್ತೆ ಹಾಕ್ಸ್ಕೊಂಡಿದ್ದೀವಿ. ನಿಮ್ಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಆಗಿದೆ, ಮೈಸೂರು ಶಕಲಿ 8-9 ಆಗಿದೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಒಂದು ಅವಕಾಶ ಕೊಡೋಣ. ಸಿಎಂ ಅದು ನಮ್ಮ ಸಿದ್ದರಾಮಯ್ಯ ಅವರು, ಮತ್ತೆ ನೆಕ್ಸ್ಟ್ ಅವ್ರಿಗೂ ಒಂದು ಅವಕಾಶ ಕೊಡ್ತೀವಿ, ಗ್ಯಾರಂಟಿ. ಅವ್ರಿಗೂ ಅಭಿಮಾನ ಇಟ್ಕೊಂಡಿರ್ತೀವಿ ನಾವು. ಅಭಿಮಾನಿ ಅಭಿಮಾನಿ ಟಗರು ಅವರು, ಟಗರು ಮೊದಲು ಅಭಿಮಾನಿ ನಾವು, ನೆಕ್ಸ್ಟ್ ಸಿದ್ದರಾಮಯ್ಯ ಡಿ ಕೆ ಅವ್ರಿಗೆ ನೆಕ್ಸ್ಟ್ ಒಂದು ಚಾನ್ಸ್ ಕೊಡ್ತೀವಿ. ನಾವು ಹುಟ್ಟಿದೊಡೆ